ತುಮಕೂರಿನ ಅಮ್ಮನಿಕೆರೆ ಉದ್ಯಾನವನದಲ್ಲಿ ಗಾಂಧಿ ಜಯಂತಿಯ ದಿನದ ಅಂಗವಾಗಿ ಸುಮಾರು 40 ಲಕ್ಷದ ವೆಚ್ಚದ 11 ಮೂರ್ತಿ ಪ್ರತಿಮೆಯ ಅನಾವರಣ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ತುಮಕೂರು ಇವರ ವತಿಯಿಂದ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಲಾ ಸಾಹಿತ್ಯ ಪರಿಷತ್ತಿನ ಮಧುಕಿರಿಯ ದೇವರಾಜು ಮಾತನಾಡಿ, ಸುಮಾರು ದಿನಗಳಿಂದ ತುಮಕೂರಿನಲ್ಲಿ ನನ್ನ ಕಲೆಯ ಪ್ರದರ್ಶನಕ್ಕಾಗಿ ಹಾತೊರೆಯುತ್ತಿದ್ದೆ. ದೆಹಲಿ, ಮಹಾರಾಷ್ಟ್ರ ಹೀಗೆ ದೇಶದಾದ್ಯಂತ ನನ್ನ ಕಲೆಗೆ ಪ್ರೋತ್ಸಾಹವಾಗಿ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ದವು. ಅದರಂತೆ ತುಮಕೂರಿನಲ್ಲಿಯೂ ನಮ್ಮ ದೇಶದ ಹಿರಿಮೆ ಮಹಾತ್ಮ ಗಾಂಧಿಯ ದಂಡಿ ಮಾರ್ಚಿನ 11 ಪ್ರತಿಮೆ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅಶ್ವಿಜಾ ಮೇಡಮ್ ಹಾಗೂ ಎಲ್ಲ ಅಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಇದಿಲ್ಲಿ ಮಾಡಕ್ಕೆ 1.5 ತಿಂಗಳು ಟೈಮ್ ತಗೋ, ನಮ್ಮ ಪ್ರತಿಮೆ ಮಾಡಕ್ಕೆ 6 ಮಂತ್ ಆಯ್ತಲ್ಲಿ, ಅಂದ್ರೆ ಅದನ್ನ ಡೇ ನೈಟ್ ಮಾಡಿ ಲಾಸ್ಟ್ಗೆ ಗಾಂಧಿ ಜಯಂತಿ ಮಾಡಲೇಬೇಕು ಅಂದ್ಬಿಟ್ಟು ನಮ್ಮ ಇಂಜಿನಿಯರ್ ಸಾಹೇಬರು ಸಹಾಯ ಮಾಡೋದು, ತುಂಬ ಎ ಡಬ್ಲ್ಯೂ ಕಾರ್ಪೊರೇಷನ್ ನಂಗೆ ತುಂಬ ಎಲ್ಲ ಸಹಾಯ ಮಾಡೋದು, ಅದಕ್ಕೆ ತುಂಬ ಕಷ್ಟಪಡ್ತೀವಿ. ಅದಕ್ಕೂ ನಮಗೇನು ಮಾಡಿದ್ದೀವ್ರ ನಾವು ಇದೀವಿ ಏನು ಮಾಡಿ ಅಂದ್ಬಿಟ್ಟು ಕೋಪರೇಟ್ ಮಾಡಿ, ಆಮೇಲೆ ಈ ಥರ ಬರುತ್ತೆ ನಾವು ಮೈಂಡಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ರಿಗೆ, ನಮ್ಗೆ ಹಿಂಗೆ ಬರುತ್ತೆ, ಬಂಡೆ ಹಿಂಗೆ ಬರುತ್ತೆ, ಸ್ಟ್ಯಾಚುಗಳು ಹಿಂಗೆ ಬರುತ್ತೆ ಅಂತ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಭಯ ಆಯ್ತು ಅವ್ರಿಗೆ. ಆಮೇಲೆ ನೋಡಿ ಮೇಲೆ ನಮ್ಮ ಕಮಿಷನರ್ ಬಂದಿದ್ರು, ನಮ್ಮ ವರ್ಕ್ಶಾಪ್ಗೆಲ್ಲ ಬಂದಿದ್ರು, ಆಮೇಲೆ ಬಂದು ಏನು ಮಾಡ್ತಾರೆ ಹೆಂಗೆ ಮಾಡ್ತಿದ್ದಾರೆ ಅಂತ ಕಮಿಷನ್ ಆಗಲಿ, ಡಬಲ್ ಇ ಸರ್ ಆಗಲಿ, ಎ ಡಬ್ಲ್ಯೂ ಆಗಲಿ ಬಂದು ನೋಡ್ತಿದ್ರು, ಹಿಂಗೆ ಬರಬೇಕು, ಈ ಥರ ಬರಬೇಕು ಅಂತ ಅವ್ರಿಗೆ ಸಹ ಗೈಡ್ ಮಾಡಿದ್ರು. ನಮ್ಗೆ ಹಿಂದೆ ಟೈಮ್ ಸ್ವಲ್ಪ ಗಾಂಧಿ ಜಯಂತಿಯಲ್ಲಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ರು. ಇವತ್ತು ಪ್ರತಿಭಟನೆ ತುಂಬ ನಮ್ಗೆ ಹೆಮ್ಮೆ, ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಪ್ರತಿಮೆಗಳು ಇದಾಗಿರೋದು ಎಲ್ಲ. ಆಮೇಲೆ ವಾಕಿಂಗ್ ಬರೋದ್ರಲ್ಲಿ ಏನೋ ನಡೋದಂದ್ರೆ, ಅಪ್ಪ ತುಮಕೂರಲ್ಲಿ ಇಷ್ಟು ದಂಡಿ ಆದ ಬಂದಿದ್ರೆ ತುಂಬ ಖುಷಿ ಆಗುತ್ತೆ. ಇವತ್ತು ನಮಗೆ ಅಮ್ಮಣಿಕೆರೆ ಪಾರ್ಕಲ್ಲಿ ತುಂಬ ಹೈಲೈಟ್ ಇದೆ, ಹೈಲೈಟ್ ಸ್ಟ್ಯಾಚು ಆಗಿದೆ. ಆಮೇಲೆ ಎಲ್ಲ ತುಮಕೂರು ಪಾರ್ಕಿಂಗ್ ಹೋಗೋರೆಲ್ಲ ಸುಕ್ಕಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕಲಾವಿದ ಯಾರೂ ಸಹ ಆಪೋಸಿಟ್ ಆಗಿ ಮಾತಾಡಲಿಲ್ಲ, ಚೆನ್ನಾಗಿ ಬಂದಿದ್ದು, ತುಂಬ ಖುಷಿಪಟ್ಟರು. ಬಂಡೆ ನೋಡಿಬಿಟ್ಟು ಬಂದು ಬಂದು ಹೊಡೆಯೋರಿಗೆ, ಈ ಬಂಡೆನ ಹೆಂಗಿಟ್ರಿ, ಬಂಡೆ ತಂದು ಹೆಂಗಿಟ್ರಿ, ಹೆಂಗಿಟ್ರಿ, ಈ ಥರ ಶೇಪ್ ಹೆಂಗೆ ಮಾಡಿದೆ ಅಂತ ಅಲ್ಲಿ ಬಂಡೆ ಎಲ್ಲ ಸರ್ ಇದು ಕಾಕ್ರೆಟಲ್ಲಿ ಮಾಡಿ ಬಂಡೆ ಶೇಪ್ ಹತ್ರ ಕೊಟ್ಟರು ಅಂತೆಲ್ಲ ಹೇಳಿ ಆಮೇಲೆ ಅದು ಮಾಡಿದ್ರು. ಆಮೇಲೆ ಬಂಡೆ ಮೇಲೆ ಅದು ಸ್ಟ್ಯಾಚುಗಳು ಅಷ್ಟು ಪ್ರತಿಮೆಗಳು ಮಾಡಿ ಸರ್. ಮುಂದೆ ಇನ್ನು ತುಮಕೂರಿನಲ್ಲಿ ಬೇರೆ ಏನಾರು ಮಾಡಬೇಕು? ತುಮಕೂರಲ್ಲಿ ಈಗ ಸಾಹೇಬರೆಲ್ಲ ಹೇಳಿದ್ದಾರೆ ಹಿಂಗೆ ಮಾಡಬೇಕು ಅಂತ. ತುಂಬ ಅಂದರೆ ನಂದೇನು ಗೊತ್ತಾ ಸರ್, ನಾನು ಆರ್ಟಿಸ್ಟು, ನಾನು ಕ್ರಿಯೇಟಿವ್ ಅಂದರೆ ಯಾರು ಮಾಡಿರ್ಬೋದು ಆ ಥರ ಡಿಫ್ರೆಂಟ್ ಮಾಡೋದು. ಅಂದರೆ ಒಂದು ಮನ್ಸು ಪತ್ರಿಕೆ ಅಂದರೆ ಒಂದು ಪಾರ್ಕ್ನ ಆಗಲಿ ಏನೇ ಆಗಲಿ ಸ್ಟ್ಯಾಚುನ ಆಗಲಿ ಡಿಫ್ರೆಂಟ್ ಮಾಡಬೇಕು. ಅಂದರೆ ನಾವು ಹೇಳಿದ್ದೀನಿ ಸಾಹೇಬ್ರ ಹತ್ರ ಮಾತಾಡ್ತೀವಿ, ಅಂದರೆ ಒಂದು ಮಕ್ಕಳು ಆ್ಯಕ್ಚುಲಿ ಏನು ಗೊತ್ತಾ, ಬೆಂಗಳೂರಲ್ಲಿ ತುಂಬ ಮಾಡಿದ್ದೀನಿ, ತುಂಬ ಬೆಂಗಳೂರು 60% 90% ಸ್ಟ್ಯಾಚುಗಳು ಪ್ರತಿಮೆಗಳು. ಆಮೇಲೆ ಪಾರ್ಕ್ದು ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಬೆಂಗಳೂರು ಮಾಡಿದ್ದೀನಿ, ಮೈಸೂರಲ್ಲಿ ಸರ್ಕಲ್ ಡೆವಲಪ್ಮೆಂಟ್ಗೆ ನನಗೆ ಕೊಟ್ಟಿದ್ದಾರೆ, ಒಂದು 4-5 ಸರ್ಕಲ್ ಮಾಡ್ತಿದ್ದೀನಿ ಮೈಸೂರಲ್ಲಿ ತುಂಬ ಮಾಡಿದ್ದೀವಿ. ಆಮೇಲೆ ಚಿಕ್ಕಮಗಳೂರು ಮಾಡಿದ್ದೀವಿ, ಚಿಕ್ಕಬಳ್ಳಾಪುರ ಮಾಡಿದ್ದೀವಿ, ಅಬ್ರಾಡಲ್ಲ ಮಾಡಿದ್ದೀವಿ, ದೆಲ್ಲಿಯಲ್ಲಿ ಮಾಡಿದ್ದೀನಿ, ಆಗ್ರಾದಲ್ಲಿ ಮಾಡಿದ್ದೀವಿ. ಅದು ಸ್ಟ್ಯಾಚುಗಳೆಲ್ಲ ನಂದೆಲ್ಲ ಕಡೆ ಹೋಗ್ತಿದ್ದೀವಿ, ಎಲ್ಲ ಕಡೆ ಮಾಡ್ತಿರ್ತೀವಿ. ಆ್ಯಕ್ಚುಲಿ ನಾನು ತುಮಕೂರನ್ನು ಹೆಚ್ಚಾಗಿ ನಾನು ಫಸ್ಟ್ ಟೈಮ್ ಇಲ್ಲಿಗೆ ತುಮಕೂರು ಸ್ಟ್ಯಾಚು ಕೊಟ್ಟಿದ್ದು. ನಮಗೆ ಚೆನ್ನಾಗಿ ಮಾಡಬೇಕು ಅಂದಾಗ ನಾವು ಡೇ ನೈಟ್ ಕಷ್ಟಪಟ್ಟು ರಾತ್ರಿಲ್ಲ ನಿದ್ದೆ ಮಾಡಿದಲ್ಲೇ ತುಂಬ ಅಂದರೆ ಶ್ರಮ ನಮಗೆ ಗೊತ್ತಿರುತ್ತೆ ಹಿಂಗೆ ಅಂತ. ಅಂದರೆ ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಉಳಿಸ್ ಮಾಮೂಲಿ ಇರ್ತಾವೆ ಹುಡುಗರೆಲ್ಲ ಬೇಜಾರು ಮಾಡೋದು, ಅದನ್ನು ಸಮಾನ. ಈಗ ಏನಾಗುತ್ತೆ, ನಾವು ಬಂದಮೇಲೆ ಶೇಪೆಲ್ಲ ಬಂದಮೇಲೆ ನಂಗೆ ಇಷ್ಟ ಸರ್ ಯಾಕೆ ಹೇಳ್ತಾರೆ, ನಮ್ಮ ಸರ್ ಏನು ಬೈತಾರೆ ಅಂದಾಗ ಈಗ ಹುಡುಗರು ಅರ್ಥ ಆಯಿತು. ಅಂದರೆ ಈ ಪ್ರತಿಮೆಗಳು ಹಿಂಗೆ ಮರಕ್ಕೆ ಹಿಂಗೆ ಕಾರಣ ಏನು ಕೇಳಿಬರುತ್ತೆ, ಬಂಡೆಗಳಾಗಲಿ ಪ್ರತಿಮೆಗಳಾಗಲಿ. ಇವಾಗ ಅವ್ರಿಗೆ ನಾನು ಹೇಳ್ತಾರೆ, ತುಮಕೂರಿನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಗಾಂಧೀಜಿಯವರ ದಂಡಿ ಮಾರ್ಚಿನ ಯಾರ ಮೂರ್ತಿಯೂ ಪ್ರತಿಮೆ ಅನಾವರಣ ಬಹಳ ಸುಸಜ್ಜಿತವಾಗಿ ನೆರವೇರಿದೆ. ಇದೇ ರೀತಿ ತುಮಕೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ನಾನು ಮತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಜೊತೆಯಾಗಿ ಶ್ರಮಿಸುತ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶಂಸೆಗಳ ಮಾತನಾಡಿದರು. ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸಂಕೇತ. ತುಮಕೂರನ್ನ ನಾವು ಈಗಾಗಲೇ ಮಾತನಾಡ್ತಾ ಇದ್ದೇವೆ, ಬೆಂಗಳೂರಿನ ಒಂದು ಭಾಗ ಆಗುತ್ತೆ ತುಮಕೂರು ಮುಂದೆ ಅಂತ ಹೇಳಿ ನಾವೀಗಾಗಲೇ ಅದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅದು ಆಗ್ಬೇಕಾದ್ರೆ ತುಮಕೂರಿನ ವಿಶೇಷತೆ ಇರಬೇಕು, ತುಮಕೂರೇ ಒಂದು ರೀತಿಯಲ್ಲಿ ವಿಶೇಷ ಅನ್ನೋ ರೀತಿಯಲ್ಲಿ ಅದು ಬೆಳೀಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಈ ಏನು 11 ಮೂರ್ತಿ ದಂಡಿ ಯಾತ್ರೆಯ ಸ್ವತಂತ್ರ ಹೋರಾಟದ ಒಂದು ದೃಶ್ಯವನ್ನು ನಮಗೆಲ್ಲ ಹೇಳುತ್ತೆ. ಅದನ್ನು ಇವತ್ತು ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ಮಾಡಿದ್ದೇವೆ. ಮಾನ್ಯ ದೇವರಾಜ್ ಅಂತಕ್ಕಂಥ ಒಬ್ಬ ಯುವಕ ನಮ್ಮ ಮಧುಗಿರಿಯ ಚಿತ್ರಕಲಾ ಪರಿಷತ್ತಿನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಇವತ್ತು ಇಂಥದ್ದೇ ಅನೇಕ ಕೆಲಸಗಳನ್ನು ಮಾಡಿಕೊಂಡು ಓಡಾಡ್ತಾ ಇದ್ದಾನೆ. ಅವನಿಗೆ ನಾನು ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಂತ್ರಿಗಳು ಅವರಿಗೆ ವಿಶೇಷವಾದ ಕಾರ್ಯಕ್ರಮ ಇವತ್ತು ಜಲಶಕ್ತಿ ಇಲಾಖೆಯಲ್ಲಿ ಇಡೀ ದೇಶದಲ್ಲಿ ಒಂದು ಅತಿದೊಡ್ಡ ಕಾರ್ಯಕ್ರಮವನ್ನು ದೆಹಲಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅದನ್ನು ಬಿಟ್ಟು
ತಮ್ಮ ಕ್ಷೇತ್ರ ತುಮಕೂರಿನ ಸಂಸದರು ಮತ್ತು ನೀವು ಮಂತ್ರಿಗಳು ಅಂತ ನೀವು ಬಂದಿಲ್ಲ, ನೀವು ನಮ್ಮ ಸಂಸದರು ಅಂತ ಬಂದಿದ್ದೀವಿ. ನಾನು ತಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಬಂದಿದ್ದೀರಿ, ಅದಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡೋದಕ್ಕೆ ಹೊರಟ್ರೆ ಬೆಳಕರಿತದೆ. ಮಹಾತ್ಮ ಗಾಂಧಿ ಇಡೀ ವಿಶ್ವದಲ್ಲಿ ಯಾರಾದರೂ ಅಹಿಂಸೆಯಿಂದ ಶಾಂತಿಯಿಂದ ಸ್ವತಂತ್ರವನ್ನ ಗಳಿಸಬಹುದು ಅಥವಾ. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ, ಕೇಂದ್ರದಲ್ಲಿ ವಿಶೇಷವಾಗಿ ಜಲಶಕ್ತಿ ಖಾತೆಯ ಸಚಿವರಿಂದ ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆದರೆ ಕರ್ನಾಟಕದ ನನ್ನ ನೆಚ್ಚಿನ ತುಮಕೂರಿನಲ್ಲಿ ಗಾಂಧಿ ಜಯಂತಿ ಆಚರಣೆ ಮಾಡಬೇಕೆಂದು ಇಲ್ಲಿಗೆ ಇಂದು ಬಂದಿದ್ದೇನೆ ಎಂದು ಹೇಳಿದರು. ಒಂದು ದೊಡ್ಡ ಕಾರ್ಯಕ್ರಮವನ್ನು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಸನ್ಮಾನ್ಯ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಅವರು ಬಿಡುವಿಲ್ಲದ ಮಧ್ಯದಲ್ಲೂ ಕೂಡ ಇದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನವನ್ನು ಕೇವಲ ಭಾರತೀಯರೇ ಅಲ್ಲ, ವಿಶ್ವದ ಭೂಪಟಕ್ಕೆ ಪರಿಚಯ ಮಾಡತಕ್ಕಂಥ ಕೆಲಸವನ್ನು ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನನ್ನ ಇಲಾಖೆಯಿಂದನೇ ಮಾಡ್ತಾ ಇದ್ದಾರೆ, ಜಲಶಕ್ತಿ ಮತ್ತು ಸ್ಯಾನಿಟೇಷನ್. ಆದರೂ ಕೂಡ ನಾನು ಮತ್ತೆ ನನ್ನನ್ನು ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಕರ್ನಾಟಕಕ್ಕೆ ನಿಯೋಜನೆ ಮಾಡಿದಾಗ ನನಗೆ ಹಾಕಿದ್ದು ತುಮಕೂರು ಮೈಸೂರು. ನಾನು ವಿನಂತಿ ಮಾಡಿದೆ, ನನಗೆ ಮೈಸೂರು ಬೇಡ್ರಪ್ಪ, ತುಮಕೂರೇ ಕೊಟ್ಬಿಡ್ರಿ, ನಮ್ಮ ಡಾಕ್ಟರ್ ಇರ್ತಾರೆ ಅಲ್ಲಿ ಹೋಯ್ತೀನಿ ಅಂತ ಅಂದ್ಬಿಟ್ಟು. ಅಲ್ಲಿಯ ಒಂದು ಬೃಹತ್ ಕಾರ್ಯಕ್ರಮ, ವಿಶ್ವದ ಮೂಲೆ ಮೂಲೆಗಳಿಂದ ಅದಕ್ಕೆ ವಾಲಂಟಿಯರ್ಸ್ ಬಂದಿದ್ದಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮದ ಜೊತೆಯಲ್ಲಿ ಅಮಾನಿಕೆರೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮೆಲ್ಲ ಜನಪ್ರತಿನಿಧಿಗಳ ಒಂದು ಒತ್ತಾಯದ ಮೇರೆಗೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡುವ ಸಂದರ್ಭದಲ್ಲಿ ದಂಡಿಯಾತ್ರೆಯನ್ನು ಮಾಡಿ ರಾಷ್ಟ್ರಕ್ಕೆ ಅಹಿಂಸಾ ಮಾರ್ಗದಿಂದ ಏನೇನೋ ಕೂಡ ಪಡಿಬಹುದು ಅನ್ನೋದಕ್ಕೆ ಗಾಂಧೀಜಿಯವರ ದಿಟ್ಟವಾದ ನಿರ್ಧಾರ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ನೀಡಿದೆ ಅನ್ನೋ ಮಾತನ್ನು ಹೇಳಿ ಬೇರೆ ಬೇರೆ ವಿಚಾರಗಳನ್ನು ನಾನಲ್ಲಿ ಮಾತನಾಡ್ತೀನಿ. ನನಗೆ ಇದನ್ನು ಮಾಡಿದಂಥ ಶಿಲ್ಪಿ ದೇವರಾಜು ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ನೀನು ಒಬ್ಬನಿಗೆ ಅನ್ನೋದಲ್ಲ, ಈ ರೀತಿಯಾದ ಶಿಲ್ಪಿಗಳು ದೇಶದ ಚಿಂತಕರು, ಈ ದೇಶವನ್ನು ಮುನ್ನಡೆಸ್ತಕ್ಕಂಥವರು ಜಾಸ್ತಿ ಆಗಬೇಕಾಗಿದೆ. ಇದನ್ನು ಮಾಡಿದಾಗ ಮಾತ್ರ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದು ಮುಸ್ಲಿಂ ಕ್ರಿಶ್ಚಿಯನ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಭವ್ಯ ಭಾರತದ ಭವಿಷ್ಯವನ್ನು ಮೇಲ್ಪಂಕ್ತಿಗೆ ಕೊಂಡೊಯ್ತಕ್ಕಂಥದಕ್ಕೆ ಕೇವಲ ರಾಜಕಾರಣಿಗಳು ಮಂತ್ರಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಮಹಾನಾಯಕರಿಗೆ ಇದೊಂದು ಸ್ಫೂರ್ತಿಯನ್ನು ನೀಡ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಇಲ್ಲಿ ವಾಯುವಿಹಾರಕ್ಕೆ ಬಂದಾಗ ಅವರನ್ನು ತಿಳ್ಕೊಳ್ತಕ್ಕಂಥದಕ್ಕೆ ನಾನು ಆಯುಕ್ತರಿಗೆ ಹೇಳಿದೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದಷ್ಟು ಗೊತ್ತಿದೆ, ಜವಾಹರಲಾಲ್ ನೆಹರು ಅವ್ರ ಬಗ್ಗೆ ಒಂದಷ್ಟು ಗೊತ್ತಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಗೊತ್ತಿದೆ, ಇನ್ನು ಉಳಿದಿರ್ತಕ್ಕಂಥವ್ರ ಬಗ್ಗೆ ನಮಗೆ ಕೂಡ ಸರಿಯಾದ ಮಾಹಿತಿಗಳು ಇರೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅಶ್ವಿಜ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ತುಮಕೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಡಿವೈಎಸ್ಪಿ ಚಂದ್ರಶೇಖರ್ ಮತ್ತು ಎಲ್ಲ ಜಿಲ್ಲಾಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಿರಣ್ ಜೊತೆ ಅಂಜನ್, ಅಮೋಕ್ ಟಿವಿ, ತುಮಕೂರು.